ಲೋಕಸಭಾ ಚುನಾವಣೆಯ 4ನೇ ಹಂತದ ಮತದಾನ ಬಹುತೇಕ ಶಾಂತಿಯುತವಾಗಿ ಮುಗಿದಿದೆ. ಆದರೆ ಅಲ್ಲಲ್ಲಿ ಅಹಿತಕರ ಘಟನೆಗಳು ಕೂಡ ವರದಿಯಾಗಿದೆ. ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಲು ಅಲ್ಲಿನ ಅಧಿಕಾರಿಗಳು ಬಿಡ್ತಿಲ್ಲ ಅಂತ ಹಾಸ್ಯ ಕಲಾವಿದ ಶ್ಯಾಮ್ ರಂಗಿಲಾ ಆರೋಪಿಸಿದ್ದಾರೆ. ನರೇಂದ್ರ ಮೋದಿ ಸ್ಪರ್ಧಿಸಿರುವ ಈ ಕ್ಷೇತ್ರದಲ್ಲಿ ಮೇ 14ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. मेरे पास पूरे प्रस्तावक हैं, मेरे पास पूरे डॉक्यूमेंट हैं, सब कुछ है. नामांकन नहीं ले रहे हैं, रिजेक्ट कर दो, कोई बात नहीं. रिजेक्ट करो नामांकन, नामांकन रद्द कर दो, अलग चीज़ है. एक्सेप्ट तो करो, उसको फाइल तो लो. ಮಹಾರಾಷ್ಟ್ರದ ಬಾರಾಮತಿ ಲೋಕಸಭಾ ಕ್ಷೇತ್ರದಲ್ಲಿ ಇವಿಎಂಗಳನ್ನು ಇಟ್ಟ ಗೋದಾಮಿನಲ್ಲಿ ಬೆಳಿಗ್ಗೆ 10:30 11:15 45 ನಿಮಿಷ ಸಿಸಿಟಿವಿ ಕ್ಯಾಮೆರಾಗಳು ಸ್ವಿಚ್ ಆಫ್ ಆಗಿದ್ದು ಇವಿಎಂ ಟೆಂಪರಿಂಗ್ ನಡೆದಿರಬಹುದು ಅಂತ ಅನುಮಾನಗಳು ವ್ಯಕ್ತವಾಗಿದ್ದು ಈ ಕುರಿತ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ವಿದ್ಯುತ್ ಕಾಮಗಾರಿ ನಡೆದ ಕಾರಣದಿಂದಾಗಿ ಕ್ಯಾಮೆರಾದ ಕೇಬಲ್ ತೆಗಿಬೇಕಾಯಿತು. ಹೀಗಾಗಿ ಸಿಸಿಟಿವಿ ಕ್ಯಾಮೆರಾಗಳು ಅಲ್ಪಾವಧಿ ಸ್ಥಗಿತವಾಗಿದ್ದವು ಅಂತ ಉಸ್ತುವಾರಿ ವಹಿಸಿದ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಲಖೀಂಪುರ್ ಲೋಕಸಭಾ ಕ್ಷೇತ್ರದ ಮತಗಟ್ಟೆಯೊಂದರಲ್ಲಿ ಇವಿಎಂನಲ್ಲಿ ಮೋಸ ನಡೆದಿದೆ ಅಂತ ಮತದಾರರು ಗಂಭೀರ ಆರೋಪ ಮಾಡಿದ್ದಾರೆ. ಇಬ್ಬರು ಮತದಾರರು ಗಂಭೀರ ಆರೋಪ ಮಾಡಿರುವ ದೃಶ್ಯ ವೈರಲ್ ಆಗ್ತಾ ಇದೆ. ಮತದಾರರು ಇವಿಎಂನಲ್ಲಿ ಸಮಾಜವಾದಿ ಪಕ್ಷದ ಗುರುತಿಗೆ ಮತ ಚಲಾಯಿಸಿದ್ದು ವಿವಿಪ್ಯಾಟ್ನಲ್ಲಿ ಬಿಜೆಪಿ ಗುರುತು ತೋರಿಸಿದೆ. ಈ ದೃಶ್ಯ ಹಲವು ಕಡೆ ವೈರಲ್ ಆಗಿದ್ದು ನೆಟ್ಟಿಗರು ಇವಿಎಂ ಯಂತ್ರಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಪ್ರಶಾಂತ್ ಕುಮಾರ್ ಪೀಠಾಸೀನ ಅಧಿಕಾರಿ और जब हम डालने गए हमने साइकिल पर बटन दबाई, कमल का फूल का निशान निकल रहा है. हमारे पीछे 3-4 लोग वो भी डाले, वो भी बटन दाब रहे हैं, वोट नहीं पड़ रहा है. ये धांधली करवा रहे हैं प्रशांत पीठासीन अधिकारी. साइकिल ही छपके आएगी वहां पे, उस पर फूल छपके आया सर. मैंने कहा देखिए सर वो फूल छप करा, आपकी वोट पल गई, जाइए बाहर बात कीजिए. ಉತ್ತರ ಪ್ರದೇಶದ ಮತಗಟ್ಟೆಯೊಂದರಲ್ಲಿ ಮುಸ್ಲಿಮರಿಗೆ ಮತ ಹಾಕಲು ಅವಕಾಶ ನೀಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿದ್ದು ಈ ಕುರಿತ ವಿಡಿಯೋ ವೈರಲ್ ಆಗಿದೆ. ಮತಗಟ್ಟೆ ಅಧಿಕಾರಿಗಳು ಹಾಗೂ ಪೊಲೀಸರು ತಮ್ಮನ್ನ ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ ಬಿಡ್ತಾ ಇಲ್ಲ, ಪ್ರಜಾಪ್ರಭುತ್ವದ ಹತ್ಯೆಯಲ್ಲಿ ಅವರು ಕೈ ಜೋಡಿಸ್ತಿದ್ದಾರೆ ಅಂತ ಯುವಕ ಆಕ್ರೋಶ ವ್ಯಕ್ತಪಡಿಸಿರುವ ದೃಶ್ಯ ಇದರಲ್ಲಿದೆ. ವೋಟಿಂಗ್ ಪರ್ಸೆಂಟೇಜ್ ಕಮ್ ಕರ್ನಿಗೆ ಕೋಶಿಶ್ ಹೇ ಮೈನೋರಿಟಿ ವೋಟ್ ಯಾ ಗಿರ್ ರಾ ಥಾ ಉಪದ್ರವಿ ಯಾ ಪರ್ ಆಯೇ ಕಿಸ್ ದಲ್ ಸೆ ಆಯೇ ಸಬ್ ಜಾನ್ತೇ ಹೈ ಯೇ ಖಡಿಯೇ ಪುಲಿಸ್ ಪುಲಿಸ್ ಕಾ ನಾಮ್ ಬತಾ ದಿಯೇ ಪುಲಿಸ್ ಕೋ ದಿಖಾಯಿಯೇ ಯೇ ಪೂರಿ ಪುಲಿಸ್ ಖಡಿ ರಹಿ ಕಬ್ ಮುಜೆ ದಿಖಾಯಿಯೇ ಪೂರಿ ಪುಲಿಸ್ ಖಡಿ ರಹಿ ಔರ್ ಉನ್ಕೋ ರೋಕ್ನೇ ಮೇ ನಾಕಾಮಯಾಬ್ ಸಾಬಿತ್ ಹುಯಿ ಉಸ್ಕೆ ಬಾದ್ ಉಪದ್ರವಿ ಜೋ ಚಾಹತೇ ಥೇ ವೋ ಹುವಾ ಲೋಗ್ ಬತಾ ದಿಯೇ ಕಿತ್ನೇ ಪರೇಶಾನ್ ಹೋ ರಹಾ ಇನ್ಕೋ ದಿಖಾಯಿಯೇ ಪೂರಿ ವೋಟಿಂಗ್ ರೋಕ್ ದಿಖಾಯಿಯೇ ಔರ್ ಯೇ ಹೈ ಆಯಿ ಭಾರ ಯೇ ಯೇ ಲೇಡೀಸ್ ಹೈ ಸರ್ ಭಾಗಲ್ ಆಯಿ ಆಯಿ ಭಾರ ಯೇ ಆ ಅದಿಯೇ ಪೂರಿ अरे अरे ये देखिए, ये हमारी माँ बहने खड़ी हुई है, इनकी जिम्मेदारी कौन लेगा? अगर ये बेहोश हो जाती हैं, गिर जाती हैं, इनकी जिम्मेदारी कौन लेगा? इनमें मरीज खड़े हुए हैं, इनकी जिम्मेदारी कौन लेगा? मैं तो खुद मरीज हूँ भाई, अभी ऑपरेशन हुआ है मेरा, बच्चों को बच्चों भी बच्चे भी खड़े हुए हैं बाहर दूध पीते. आप लेंगे लेगा कोई? कोई लेके तो कोई नहीं. क्यों रोक दी भाई? तू साली ऐसी पुलिस पे क्यों रोक दी? चले साले सब के सब, भारतीय जनता पार्टी जो करने जा रही है वो हो रही है. आप लोग साथ दे रहे हो उनका? वोटिंग तो चालू भाई, वोटिंग चालू करवाइए. ये किसी का गुलाम है क्या? अपने मताधिकार का प्रयोग करना है ना? लोकतंत्र की हत्या रही हो आप लोग, हत्या कर रहे हो, हत्या. ये मतदान करने के साथ रोक रहे हो ना, हत्या कर रहे हो. ಶಾಸಕನೊಬ್ಬ ವಿಐಪಿ ಸಂಸ್ಕೃತಿಯ ಲಜ್ಜೆಗಿಟ್ಟ ವರ್ತನೆ ತೋರಿದ ಘಟನೆ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ತೆನಾಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ತೆನಾಲಿ ವಿಧಾನಸಭಾ ಕ್ಷೇತ್ರದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಶಾಸಕ ಎ ಶಿವಕುಮಾರ್ ಸರದಿ ಸಾಲನ ಬಿಟ್ಟು ನೇರವಾಗಿ ಮತ ಚಲಾಯಿಸಲು ತೆರಳಿದ್ದಾರೆ. ಇದನ್ನ ಗಮನಿಸಿದ ಮತದಾರರೊಬ್ಬರು ಸರದಿಯಲ್ಲಿ ಬನ್ನಿ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಕೋಪಗೊಂಡ ಶಾಸಕ ಮತದಾರನ ಕೆನ್ನೆಗೆ ಹೊಡೆದಿದ್ದಾರೆ. ಮತದಾರ ಸಹ ಆಕ್ರೋಶಗೊಂಡು ಶಾಸಕನ ಕೆನ್ನೆಗೆ ತಿರುಗಿ ಬಾರಿಸಿದ್ದಾರೆ. ಶಾಸಕನಿಗೆ ಬಾರಿಸಿದ ನಂತರ ಸ್ಥಳದಲ್ಲಿದ್ದ ಶಾಸಕನ ಬೆಂಬಲಿಗರು ಅಮಾಯಕ ಮತದಾರನಿಗೆ ಹಿಗ್ಗಮುಗ್ಗ ಹಲ್ಲೆ ನಡೆಸಿದ್ದಾರೆ. ಕೀಳು ಸಂಸ್ಕೃತಿಯನ್ನು ಪ್ರದರ್ಶಿಸಿದ ಶಾಸಕನ ವರ್ತನೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದ್ದು ಎಲ್ಲರಿಗೂ ಮಾದರಿಯಾಗಬೇಕಿದ್ದ ಜನಪ್ರತಿನಿಧಿಯೇ ಹೀಗೆ ಮಾಡಿದರೆ ಹೇಗೆ ಅಂತ ಅವರ ನಡೆಯನ್ನು ಖಂಡಿಸಿದ್ದಾರೆ. ಹೈದರಾಬಾದ್ನ ಬಿಜೆಪಿ ಅಭ್ಯರ್ಥಿ ವಿವಾದಿತ ನಾಯಕಿ ಕೊಂಪೆಲ್ಲಾ ಮಾಧವಿ ಲತಾ ಅವರು ಮತಗಟ್ಟೆಯಲ್ಲಿ ಬುರ್ಕಾ ಧರಿಸಿದ ಮುಸ್ಲಿಂ ಮಹಿಳೆಯರನ್ನ ತಮ್ಮ ಮತದಾರರ ಗುರುತಿನ ಚೀಟಿಯಲ್ಲಿರುವ ಫೋಟೋಗಳೊಂದಿಗೆ ಹೊಂದಿಸಲು ತಮ್ಮ ಮುಖವನ್ನು ತೋರಿಸುವಂತೆ ಒತ್ತಾಯಿಸುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದ ನಂತರ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿರುವುದಾಗಿ ವರದಿಯಾಗಿದೆ. ಧಾರ್ಮಿಕ ದ್ವೇಷಪೂರಿತ ಭಾಷಣಕ್ಕೆ ಕುಖ್ಯಾತರಾದ ಮಾಧವಿ ಲತಾ ಹೈದರಾಬಾದ್ನಿಂದ 4 ಬಾರಿ ಸಂಸದ ಮತ್ತು ಎಐಎಂಐಎಂನ ಮುಖ್ಯಸ್ಥ ಅಜಾದುದ್ದೀನ್ ಓವೈಸಿ ವಿರುದ್ಧ ಸ್ಪರ್ಧಿಸಿದ್ದಾರೆ. ಗುರುತನ ಪರಿಶೀಲಿಸಲು ಯಾರೊಬ್ಬರ ಮುಸುಕನ್ನು ಎತ್ತುವ ಹಕ್ಕು ಯಾವುದೇ ಅಭ್ಯರ್ಥಿಗೆ ಇಲ್ಲದಿರೋದ್ರಿಂದ
ಮಾಧವಿ ಅವರ ವಿರುದ್ಧ ಪೊಲೀಸರು ಐಪಿಸಿ ಸೆಕ್ಷನ್ 171 ಸಿ, 186, 505(1) ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆಯ ಅನ್ವಯ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಜಿಲ್ಲಾ ಚುನಾವಣಾಧಿಕಾರಿ ರೊನಾಲ್ಡ್ ರಾಸ್ ತಿಳಿಸಿದ್ದಾರೆ. ಒಂದು ವೇಳೆ ಅಭ್ಯರ್ಥಿಗಳಿಗೆ ಮತದಾರರ ಬಗ್ಗೆ ಏನೇ ಅನುಮಾನವಿದ್ದಲ್ಲಿ ಮತದಾರರ ಗುರುತನ್ನು ಪರಿಶೀಲಿಸಲು ಚುನಾವಣಾಧಿಕಾರಿಯವರ ಬಳಿ ವಿನಂತಿಸಿಕೊಳ್ಳಬಹುದು. ಖುದ್ದು ಅವರಾಗಿಯೇ ಈ ರೀತಿ ಮಾಡುವಂತಿಲ್ಲ. ಹಾಗಾಗಿ ತಮ್ಮಿಷ್ಟದಂತೆ ವರ್ತಿಸಿರುವ ಮಾಧವಿ ಲತಾ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.